ಯಾರು ಓಂ ಶಕ್ತಿ ದೇವಸ್ಥಾನಕ್ಕೆ ಅಥವಾ ಬೇರೆ ಕಡೆ ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ಹೋಗಿ ಬಂದಿದ್ರೆ ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಬಂದು RT-PCR ಟೆಸ್ಟ್ ನ ಮಾಡಿಸ್ಕೋಬೇಕಾಗಿ ನಮ್ಮಲ್ಲಿ ತಮ್ಮನ್ನ ವಿನಂತಿ ಮಾಡ್ಕೋತೇವೆ. ಅದೇ ರೀತಿ ಲಸಿಕೆ ಸಂಬಂಧಪಟ್ಟಂತೆ ಫಸ್ಟ್ ಡೋಸ್ ಹಾಕೊಂಡಿದ್ದಾರೆ, ಕೆಲವರು ಫಸ್ಟ್ ಡೋಸ್ ಕೂಡ ಇನ್ನೂ ಹಾಕೊಂಡಿಲ್ಲ. ಸೆಕೆಂಡ್ ಡೋಸ್ ದಯವಿಟ್ಟು ನೀವೇ ಈ ಒಂದು ಮಹಾಮಾರಿಯ ಒಂದು ನಿಯಂತ್ರಣಕ್ಕೆ ನಾವು ತಗೋಬರ್ಬೇಕು, ನಾವು ಅದನ್ನು ತಡ್ಕೋಬೇಕು ಅಂತಂದ್ರೆ ಮೊದಲನೇ ಡೋಸ್ ಎರಡನೇ ಡೋಸ್ ಎರಡೂ ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎರಡು ಡೋಸ್ ಲಸಿಕೆಯನ್ನು ಪಡೀರಿ. ಅದೇ ರೀತಿ ವರ್ಷ ಅಂದ್ರೆ 60 ವರ್ಷ ಮೇಲ್ಪಟ್ಟವರು ಯಾವುದೇ ಒಂದು ಅಸ್ವಸ್ಥತೆ ಇದ್ರೆ, ಶುಗರ್, BP, ಆಮೇಲೆ ಕಿಡ್ನಿ ಪ್ರಾಬ್ಲಮ್, ಕ್ಯಾನ್ಸರ್ ಅಂತ ಅವ್ರಿಗೆ ಮತ್ತೆ ಒಂದು ಬೂಸ್ಟ್ ಡೋಸ್ ಹಾಕ್ತಾ ಇದೀವಿ January 10th. ದಯವಿಟ್ಟು ಅದನ್ನ ನೀವು ಬಂದು ಜಿಲ್ಲಾ ನಮ್ಮ ಜನರಲ್ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಹಾಕ್ತಾರೆ. ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಬಂದು ಈ ಎಲ್ಲಾ ಒಂದು ಏನು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ, ಮತ್ತೆ ಲಸಿಕೆಯನ್ನು ಪಡಬೇಕಾಗತ್ತೆ. ಮಕ್ಕಳಿಗೂ ಅಷ್ಟೇ, 15-18 ವರ್ಷ ಮಕ್ಕಳಿಗೆ ಎಲ್ಲರಿಗೂ ನಾವು ಹಾಕಿದೀವಿ ಶಾಲೆಗಳಲ್ಲಿ. ಹೊರಗಡೆ ಉಳಿದಿರುವಂತಹ ಮಕ್ಕಳು ಇನ್ನೂ ಯಾರು ಬಂದು ಹಾಕೋತಾ ಇಲ್ಲ. ಕೆಲವೊಂದು ಕಡೆ ಸ್ವಯಂ ಪ್ರೇರಿತವಾಗಿ ಬಂದು ಹಾಕೋತಾ ಇದ್ದಾರೆ, ಬಟ್ ಟೌನ್ ಅಲ್ಲಿ ತುಂಬಾ ಮಟ್ಟಿಗೆ 15-18 ವರ್ಷ ಮಕ್ಕಳು ಉಳಿಕೆ ಇದ್ದಾರೆ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ಹಾಕಿಸ್ಬೇಕು. ಈ ಮಹಾಮಾರಿಯಿಂದ ಅವರ ರಕ್ಷಣೆ ಮಾಡ್ಬೇಕಂದ್ರೆ ಲಸಿಕೆಯನ್ನ ಹಾಕ್ಬೇಕಾಗತ್ತೆ. ಖಂಡಿತವಾಗ್ಲೂ ಎಲ್ಲರೂ ಈ ಒಂದು ನಿಯಂತ್ರಣಕ್ಕೆ ಸಹಕಾರ ನೀಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಮತ್ತೊಮ್ಮೆ ತಮ್ಮನೆಲ್ಲರೂ ಬೇಡಿಕೆ ಏನಂತಂದ್ರೆ, ದಯವಿಟ್ಟು ಮಾಸ್ಕ್ ಬಳಸಿ, ಅಂತರ ಕಾಯ್ದುಕೊಳ್ಳಿ. ಅಂತರ ಕಾಯ್ದುಕೊಳ್ಳಿ ಅಂತಂದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತಲ್ಲ, ಯಾವುದೇ ಒಂದು ಗುಂಪು ಕಾರ್ಯಕ್ರಮ ಅಥವಾ ಗುಂಪಲ್ಲಿ ನೀವು ಸೇರೋದು, ಸಾವು ಮತ್ತೆ ಮದುವೆಗಳು, ಯಾವುದೇ ಒಂದು ಸಮಾರಂಭ ಒಂದು ಇದ್ ಮಾಡಿದಾಗ ಗುಂಪಲ್ಲಿ ಇರ್ತೀರ, ಅಲ್ಲಿ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಿಕೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅಂತರಣ ಕಾಯ್ದುಕೊಳ್ಳಿ. ಅದೇ ರೀತಿ ಪದೇ ಪದೇ ಕೈ ತೊಳೆಯುವುದು ಅಂತಂದ್ರೆ, ಯಾವುದೇ ಒಂದು ನಾವು ವಸ್ತುವನ್ನ ಮುಟ್ಟಿದಾಗ ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೋಸ್ಕರ ನಾವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ದಯವಿಟ್ಟು ಈ ಮೂರನ್ನು, ಸಾಮಾಜಿಕ ಅಂತರ, ಮಾಸ್ಕ್ ಬಳಸುವುದು, ಮತ್ತೆ ಇದನ್ನ ನಾವು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೋತೇನೆ.